ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂಥ ಬೇಸಿಗೆ ಸುಡು ಬಿಸಿಲಲ್ಲಿ ಏನಾದರೂ ತಂಪು ತಂಪಾಗಿರೋ ಮತ್ತು ಕೂಲ್ ಕೂಲ್ ಆಗಿರೋ ಪಾನೀಯನ ಕುಡಿಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಂಜಾಬಿ ಲಸ್ಸಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಂಜಾಬಿ ಲಸ್ಸಿ ಮಾಡೋದಕ್ಕೆ ಜಾಸ್ತಿ ಪದಾರ್ಥಗಳು ಏನು ಬೇಕಾಗಿಲ್ಲ. ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಬೇಕಾಗತ್ತೆ. 4-5 ಸ್ಪೂನಷ್ಟು ಸಕ್ಕರೆ, 8-10 ಐಸ್ ಕ್ಯೂಬ್ಸ್ ಮತ್ತು ಸ್ವಲ್ಪ ಏಲಕ್ಕಿ. ಪಂಜಾಬಿ ಲಸ್ಸಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಬನ್ನಿ, ಒಂದು ಮಿಕ್ಸಿ ಜಾರಲ್ಲಿ ನಾನು 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ 4-5 ಸ್ಪೂನಷ್ಟು ಸಕ್ಕರೆನ ಹಾಕಬೇಕಾಗತ್ತೆ. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. 6-8 ಐಸ್ ಕ್ಯೂಬ್ಸ್ನು ಸಹ ಸೇರಿಸ್ತಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಿಟ್ರೆ ಪಂಜಾಬಿ ಲಸ್ಸಿ ರೆಡಿ ಆಗೋಗ್ಬಿಡುತ್ತೆ. ಆದರೆ ಗಾರ್ನಿಶಿಂಗಿಗೆ ಅಂತ ನಾವು ಡ್ರೈ ಫ್ರೂಟ್ಸ್ನ ಸೇರಿಸಬೇಕಾಗತ್ತೆ. ಈ ಡ್ರೈ ಫ್ರೂಟ್ಸ್ನ ಎಲ್ಲನೂ ಸೇರಿಸಿದ್ರೇ ಪಂಜಾಬಿ ಲಸ್ಸಿಗೆ ತುಂಬ ಟೇಸ್ಟ್ ಬರೋದು. ಹಾಗಾಗಿ ನಾನು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಟೂಟಿ ಫ್ರೂಟಿನೂ ಸಹ ಹಾಕ್ತಾ ಇದ್ದೀನಿ. ಮಕ್ಕಳಂತೂ ಈ ಪಂಜಾಬಿ ಲಸ್ಸಿನ ತುಂಬ ಇಷ್ಟಪಡ್ತಾರೆ. ಏಕೆಂದರೆ ಅವ್ರಿಗೆ ಇಷ್ಟ ಆಗಿರೋ ಅಂಥ ಕಲರ್ ಕಲರ್ ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಪಂಜಾಬಿ ಲಸ್ಸಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದರೂ ಕೂಡ 5 ನಿಮಿಷದಲ್ಲಿ ಅವ್ರಿಗೆ ಪಂಜಾಬಿ ಲಸ್ಸಿನ ರೆಡಿ ಮಾಡಿಕೊಟ್ಬಿಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಈ ಸುಡು ಬಿಸಿಲಲ್ಲಿ ಬಿಸಿಯಾಗಿರೋ ಪದಾರ್ಥ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಎಲ್ರಿಗೂ ಈ ಥರ ತಂಪು ತಂಪಾದ ಮತ್ತು ಕೂಲ್ ಕೂಲಾದ ಪಾನೀಯನ ಮಾಡಿಕೊಟ್ರೆ ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ಈ ಪಾನೀಯನ ಕುಡಿತಾರೆ. ಅದಷ್ಟೇ ಅಲ್ಲದೇ ಮನೆಗೆ ಯಾರಾದರೂ ನೆಂಟರು ಬಂದರೂ ಕೂಡ 5 ನಿಮಿಷದಲ್ಲಿ ಈ ಪಂಜಾಬಿ ಲಸ್ಸಿನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಮೊಸರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟ್ಗೂ ತುಂಬಾ ಸಹಾಯ ಮಾಡುತ್ತೆ. ಹಾರ್ಟಿನ ಹೆಲ್ತ್ಗೂ ಕೂಡ ಮೊಸರು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಮೊಸರು ಸ್ಕಿನ್ಗೆ ಮತ್ತು ಹೇರ್ಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಮೊಸರಿಂದ ಆಗೋ ಬೆನಿಫಿಟ್ಸು 1-2 ವೀಕ್ಷಕರೇ, ತುಂಬಾ ಇದೆ. ಹಾಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟೇ ಇದೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಸಾರಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೋಡಿದ್ರಲ್ವಾ ವೀಕ್ಷಕರೇ, ಪಂಜಾಬಿ ಲಸ್ಸಿನ ಹೇಗೆ ರೆಡಿ ಮಾಡಿದೆ ಅಂತ? ಇನ್ಯಾಕೆ ತಡ ಮಾಡ್ತೀರಾ? ನೀವು ಮನೆಯಲ್ಲಿ ಪಂಜಾಬಿ ಲಸ್ಸಿನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.